ಅಗ್ರಿಕಲ್ಚರ್ ಪ್ರಾಕ್ಟಿಲೇಜ್ ಎಂದು ಬೇರೆ ಸೆಂಟರ್ ಕ್ಯಾನ್ಸರ್ ಬೆಳೆ ಇದೆ ಸೊ ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರಬಹುದು ಸೊ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಕೂಡ ಹೇಳ್ತೀನಿ ಸೊ ಫಸ್ಟ್ ಬಂದ್ಬಿಟ್ಟು ಇವಾಗ ವೆಟನಲ್ ಕಾಲೇಜ್ ಬೀದರ್ ಆಗಿರ್ಬಹುದು ಮತ್ತೆ ವೆಟನಲ್ ಕಾಲೇಜ್ ಬೆಂಗಳೂರು ಆಗಿರ್ಬಹುದು ಹಾಗೆ ಫಿಶರಿ ಕಾಲೇಜ್ ಮಂಗಳೂರ್ ಆಗಿರ್ಬಹುದು ಸೊ ಈ ಮೂರು ಎಕ್ಸಾಮ್ ಸೆಂಟರ್ ಇವಾಗಿಕಲ್ಚರ್ ಪ್ರಾಕ್ಟಿಲೇಜ್ ಇಂದು ಕ್ಯಾನ್ಸರ್ ಇದೆ ಸೊ ಈ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಯಾರು ನ ಬರ್ದಿರಿ ಅವರು ಇವಾಗ ಈ ಒಂದು ಕ್ಯಾನ್ಸರ್ನ ಚೆಕ್ ಮಾಡ್ಕೋಬಹುದು ಸೊ ಈ ಒಂದು ಕ್ಯಾನ್ಸರ್ ನ ನಿಮ್ಗೆ ಕೆ ವಿ ಎಫ್ ಎಸ್ ಯು ಡಾಟ್ ಇ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ಬಿಟ್ಟಿರ್ತಾರೆ ಅದೇ ಯೂನಿವರ್ಸಿಟಿ ಬೀದರ್ ವೆಬ್ಸೈಟ್ ಅಲ್ಲಿ ಬಿಟ್ಟಿರ್ತಾರೆ ಸೊ ಇಲ್ಲಿಂದ ಬೇಕಾದ್ರೂ ಈ ಒಂದು ಕ್ಯಾನ್ಸರ್ ಅನ್ನ ಚೆಕ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ನಾನು ಈ ಎಲ್ಲ ಕ್ಯಾನ್ಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ ಮತ್ತೆ ಅದರದ್ದು ಲಿಂಕ್ ಈ ಒದ್ದು ಡಿಸ್ಕ್ರಿಪ್ ಬಾಕ್ಸ್ ಅಲ್ಲಿ ಕೊಡೋಕೆ ಟ್ರೈ ಮಾಡ್ತೀನಿ ನೀವು ಅಲ್ಲಿಂದ ಬೇಕಾದರೂ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಓಪನ್ ಮಾಡ್ಕೊಂಡು ನಿಮ್ ಕ್ಯಾನ್ಸರ್ನ ಚೆಕ್ ಮಾಡ್ಕೋಬಹುದು ಸೊ ಹಾಗೇನೇ ಇವಾಗ ಅನ್ನ ಚೆಕ್ ಮಾಡಿದ ನಂತರ ನಿಮ್ದು ಟೋಟಲ್ ಎಷ್ಟು ಮಾಸ್ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಬಹುದು ಹಾಗೇನೆ ಬೇರೆ ಯಾರಾದ್ರೂ ಬೇರೆ ಎಕ್ಸಾಮ್ ಸೆಂಟರ್ ಯಾರಾದ್ರೂ ಎಕ್ಸಾಮ್ ಬರೆದಿದ್ರೆ ನಿಮ್ದು ಎಕ್ಸಾಮ್ ಸೆಂಟರ್ ಯಾವ್ದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಸೊ ಆ ಒಂದು ಕ್ಯಾನ್ಸ್ ಸಿಕ್ಕಾಗ ನಾವು ನಿಮ್ಗೆ ಇದೇ ತರ ವಿಡಿಯೋ ಮಾಡಿ ದೇವಸ್ಥಾನಕ್ಕೆ ಟ್ರೈ ಮಾಡ್ತೀವಿ ಸೊ ಹಾಗಾಗಿ ಇನ್ನೊರೆ ಯಾರು ನಮ್ ಚಿಂಗ್ ಸಬ್ಸ್ಕ್ರೈಮ್ ಹೋಗಿಲ್ಲ ಇವಾಗ ಸಬ್ಸ್ಕ್ರೈಮ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ನಿಮಗೆ ಬೇಕಿದ್ರೆ ನಾನು ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿ ಕ್ಯಾನ್ಸರ್ ತೋರಿಸ್ತೀನಿ ಸೊ ಫಸ್ಟ್ ಇರೋದು ಫಿಶರ್ ಕಾಲೇಜ್ ಮಂಗಳೂರು ಕ್ಯಾನ್ಸರ್ ಆಗಿರುತ್ತೆ ಸೊ ಬೇಕಿದ್ರೆ ನೀವು ಇವಾಗ ಡೈರೆಕ್ಟ್ ಆಗಿ ಇದನ್ನ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು ಬಟ್ ಯಾರಿಗಾದ್ರು ಬೇಕಿದ್ರೆ ಇಡೋದು ಡಿಸ್ಕ್ರಿಪ್ ಬಾಕ್ಸ್ ಅಲ್ಲಿ ಲಿಂಕ್ ಅಲ್ಲಿಂದ ಬೇಕಾದ್ರೂ ಡೌನ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು ಮತ್ತೆ ಹಾಗೆ ಇಲ್ಲಿ ಇರೋದು ಬೀದರ್ ಸೆಂಟರ್ದು ಕ್ಯಾನ್ಸರ್ ಆಗಿರುತ್ತೆ ಸೊ ಇದನ್ನು ಕೂಡ ನೀವು ಬೇಕಿದ್ರೆ ಸ್ಕ್ರೀನ್ ಶಾರ್ಟ್ ತೊಗೊಳ್ಳಿ ಹಾಗೆ ಇಲ್ಲಿ ಇರೋದು ವೆಟರ್ನರಿ ಕಾಲೇಜ್ ಬೆಂಗಳೂರು ಸೊ ಇಲ್ಲಿ ಕೂಡ ನಿಮಗೆ ಕ್ಯಾನ್ಸರ್ ನೋಡಿದೆ ಹಾಗೆ ಇದರಲ್ಲಿ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಕ್ವಶನ್ ಗೆ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ ಸೊ ಇದ್ರಲ್ಲಿ ನೀವು ಯಾವುದಾದ್ರು ಆಪ್ಷನ್ ಹಾಕಿದ್ರು ಕೂಡ ನಿಮಗೆ ಮಾರ್ಕ್ಸ್ ನ ಕೊಡ್ತಾರೆ ಸೊ ಇವಾಗ ಇಲ್ಲಿ ಅಷ್ಟೇ ಸೊ ಈ ಒಂದು ಕ್ಯಾನ್ಸರ್ನ ನೀವು ಕೂಡ ಚೆಕ್ ಮಾಡ್ಕೋ ಹಾಗೆ ಬೇರೆಲ್ಲ ಫ್ರೆಂಡ್ ಗುರುಪ್ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಈ ಒಂದು ಎಕ್ಸಾಮ್ ಲೇಟರ್ ಅಲ್ಲಿ ಎಕ್ಸಾಮ್ ನ ಬರ್ದಿರಬಹುದು ಸೊ ಅವ್ರು ಕೂಡ ಇದನ್ನ ಚೆಕ್ ಮಾಡ್ಕೋತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಾಟಾ